ನಾನು ನನ್ನ ರಸ್ತೆ ಬದಿ ಜಾತಕ ನೋಡಿದವನೇ ಹೇಳಿದ್ದಾನೆ, ನಿಮಗೆ ಏನು ಬ್ಯಾಟ್ರಿ ಇಟ್ಟಿಲೆಲ್ಲ ಬರೋದಿಲ್ಲ, ಹಿಂದಿನವ್ರ ಆಸ್ತಿ ಬರೋದಿಲ್ಲ, ದುಡ್ಕೊಂಡು ತಿನ್ನಬೇಕು ಅಂತ. ಆದರೂ ಆಶೆಯಿಂದ ಎಲ್ಲೆಲ್ಲಿ ಲಾಟ್ರಿ ಇದೆ ಅಲ್ಲಿ ಎಲ್ಲ ಒಂದೊಂದು ಸಲ ಹಾಕ್ತಾ ಇರುವ ಅಭ್ಯಾಸ ಇತ್ತು ನನಗೆ. ರೀಡರ್ಸ್ ಡೈಜೆಸ್ಟಿಂದ ಸುಮಾರು 20 ವರ್ಷದಿಂದ ಬರ್ತಾ ಇದೆ, ಎಷ್ಟೋ ಕೋಟಿ ಪ್ರೈಸಸ್, ಅದರಲ್ಲಿ 15 ಲಕ್ಷ 100% ಯುವರ್ ಚಾನ್ಸ್ ಆಫ್ ವಿನ್ನಿಂಗ್ ಈಸ್ ಗ್ಯಾರಂಟೀಡ್ ಅಂತ. ಏನು ಮಾಡಬೇಡ, ಅವ್ರು ಕೊಟ್ಟದನ್ನು ತೊಗೊಂಡೋಗಿ ಪೋಸ್ಟ್ ಆಫೀಸಿಗೆ ಹಾಕಿದರೆ ಸ್ಟ್ಯಾಂಪ್ ಹಚ್ಚಿದ್ರು ಬೇಡ. ಆದರೆ ಇದುವರೆಗೆ ಏನೂ ಬರಲಿಲ್ಲ. ಅದರಿಂದ ನನಗೆ 76 ವರ್ಷ ಈಗ, ನನಗೆ ಸಾಧಾರಣ ಒಂದು ಅಭಿಪ್ರಾಯ ಆಗಿತ್ತು, ನನಗೆ ಬಹುಮಾನ ಅಥವಾ ಪ್ರೈಸ್ ಲಾಟ್ರಿಯಲ್ಲಿ ಏನು ಬರುವುದಿಲ್ಲ, ಸಾಕು ಆದರೆ ಹೀಗೆ ಅಂತ ಕಲ್ಲು ನಿಲ್ಲಿಸೋದು, ಇನ್ನು ಮೇಲೆ ಯಾವುದಕ್ಕೆ ಹಾಕೋದಿಲ್ಲ, ನಾನು ನಿಲ್ಲಿಸಿದ್ದೇನೆ, ರಿಜಿಸ್ಟ್ರೇಷನ್ ನಿಲ್ಲಿಸಿದ್ದೇನೆ. ಮೊನ್ನೆ ದೀಪಾವಳಿ ವಿಶೇಷ ಸಂಚಿಕೆ ತಗೊಳ್ಳಿಕ್ಕೆ ಹೋದಾಗ ಹೀಗೆ ನೋಡಿದೆ ಬೇರೆ ಬೇರೆ ಯಾವುದು, ಅದರಲ್ಲಿ ನಮ್ಮ ಉದಯವಾಣಿ ಸ್ವಲ್ಪ ಅಟ್ರಾಕ್ಟಿವ್ ಕಾಣ್ತು ನನಗೆ, ತಗೊಂಡೆ. ತಗೊಂಡಾಗ ಕುಂದಾಪುರದಲ್ಲಿ ಆಚಾರ್ಯ ಸೇಲ್ಸ್ಗಾರರ ಹುಡುಗಿ ಹತ್ರ ಕೇಳಿದೆ ನಾನು, ಈ ಸಲ ಏನು ನಮ್ಮ ಸಂಧ್ಯಾ ಪೈ ಅವರದ್ದು ಸೋಪು ಇಲ್ಲ ಎಂತ ಎಂತ ಊದಿನ ಬತ್ತಿ ಇದೆಲ್ಲ ಯಾಕಿಲ್ಲ ಅಂತ ಅದು ಕೇಳಿದೆ ತಮಾಷೆಗೆ. ಅವಳಿಗೆ ಅಯ್ಯೋ ಮಾಡಿದ್ರೆ ಈ ಸಲ ಧಮಾಕ ಉಂಟು, ನೀವು ಅಲ್ಲಿ ಒಳಗೆ ನೋಡಿ ಆ ಕೂಪನ್ ಕಳಿಸಿ ಅಂತ ಹೇಳ್ತದ್ದು. ನಾನು ಯಾರು ಕಳಿಸ್ತಾರೆ ಬರೋದಿಲ್ಲ ಮಾನ ಹೇಳಿ, ಇಲ್ಲ ಈ ಸಲ ಬತ್ತು ಕಾಣಿ ನೀವು ಕಳಿಸಿ. ನನಗೆ ಆಶ್ಚರ್ಯ ಆಯಿತು, ಈ ಹುಡುಗಿ ಸಣ್ಣ ಹುಡುಗಿ ಹೇಳ್ತಾಳೆ, ಮೊಮ್ಮಗಳ ಪ್ರಾಯದ ಹುಡುಗಿ, ಅದಕ್ಕೆ ಯಾಕೆ ಬೇಜಾರು ಮಾಡೋದು, ಅಲ್ಲೇ ಕೂತ್ಕೊಂಡು ಅದನ್ನು ತುಂಬಿಸಿ ಪೋಸ್ಟ್ ಆಫೀಸಿಗೆ ಅವ್ರು ಸ್ಟ್ಯಾಂಪ್ ಹಚ್ಚಿ ಹಾಕಿ ನಂತರ ಸ್ಟ್ಯಾಂಪ್ ಎನ್ನೊಲ್ಲಪ್ಪೆಲ್ಲ ಇರ್ತದೆ ಅದು ಹಾಕಿ ಮರ್ತುಬಿಟ್ಟೆ ಅದನ್ನು. ಮೊನ್ನೆ ಟಿ ವಿಯಲ್ಲಿ ಇದು ಉದಯವಾಣಿಯಲ್ಲಿ ಹೆಸರು ಬಂದಾಗ ನನಗೆ ಆಶ್ಚರ್ಯ ಆಯಿತು, ಇದು ನಾನು ಅಥವಾ ಇನ್ನೂ 3 ಜನ ಇದ್ದಾರೆ ನಮ್ಮೂರಲ್ಲಿ ಸುಬ್ರಹ್ಮಣ್ಯ ಅಡಿಗೆ ಬಳಕೋರು ಅವರು ಅಂತ. ಕೊನೆಗೆ ನನ್ನ ಹೆಂಡತಿ ಹೇಳಿದ್ರು ಫೋನ್ ಮಾಡಿ ಕೇಳಿ, ಒಬ್ಬರಿಗೆ ಅದರಲ್ಲಿ ಒಬ್ಬರು ಸದೋಗಿದ್ದಾರೆ ಪ್ರಾಬ್ಲಮ್ ಇಲ್ಲ, ಮತ್ತಿಬ್ಬರಲ್ಲಿ ಒಬ್ಬರಿಗೆ ಫೋನ್ ಮಾಡಿದೆ, ವಾಯ್ ನೀವು ಉದಯವಾಣಿ ವಿಶೇಷ ಅಂಕ ತಗೊಂಡಿದ್ರಿ ಯಾರು ಹಾಗಂದ್ರಿ ಎಂಥದ್ದು ಅಂತ ಕೇಳಿದ್ರು. ಇವರಲ್ಲ ಅದು ಎಲ್ಲ ಸಾರಿ ರಾಂಗ್ ನಂಬರ್ ಅಂತ ಹೇಳಿ ಇನ್ನೊಬ್ಬರಿಗೆ ಫೋನ್ ಮಾಡಿದೆ, ಅವರು ಅದು ಎಂತಕ್ಕೆ ತಗೊಂಡಿದ್ದು ನಾನು ಇದು ಎಂತಕ್ಕೆ ಅಲ್ಲ ನಿಮ್ಮ ಹತ್ರ ಇದ್ದರು ಓದುವ ಅಂತ ಹೇಳಿ ಹೇಳಿ ನಾನು. ನನಗೆ ನನಗೆ ಆ ಅಭ್ಯಾಸ ಎಲ್ಲ ಇಲ್ಲ, ಓದೋದು ಇರೋದೆಲ್ಲ ಆಗಿದೆ ನನಗೆ, ಅದೆಲ್ಲ ನಿಮ್ಮ ಆಗಿನವ್ರಿಗೆ ಕೆಲಸ ಇಲ್ಲದವ್ರಿಗೆ ಅಂದೇಳಿ ಫೋನ್ ಇಟ್ಟರು. ಹಾಂ ಹಾಗಾದರೆ ನಾನೇ ಅಂತ ಗಟ್ಟಿಯಾಗಿ. ಆದರೆ ಆಮೇಲೆ ಉದಯವಾಣಿಯಿಂದ ಇವರು ನಮ್ಮ ಇವರು ಹೇಳಿದ ಹಾಗೆ ಸುದ್ದಿ ಬರಲಿಲ್ಲ. ಕಡೆಗೆ ನಾನೇ ಫೋನ್ ಮಾಡಿದೆ ಮೆಲ್ಲ, ಹೇಗೆ ಅಂದರೆ ನಾನು ಉದಯ ಕಿಚನ್ ಎಕ್ಸಿ ಮಾಡಿದೆ, ಅವರು ಸ್ಪಾನ್ಸರ್ ಅಲ್ವ ಅಂತ ಅವ್ರು ಹೇಳಿದ್ರು, ನಾವು ವಿಚಾರಿಸಿ ಹೇಳ್ತೇವೆ ಅಂದರೆ. ಕಡೆಗೆ ಬಂತು ನನಗೆ ಫೋನ್, ಸಂಧ್ಯಾ ಪೈ ಅವರು ಟೂರಿಗೆ ಹೋಗಿದ್ದಾರೆ ಫಾರಿನ್ಗೆ, ಬಂದ ನಂತರ ಮಾಡ್ತೇವೆ, ಭಾಳ ಸಂತೋಷ ಅಂತಿದ್ದೆ. ಅಂತೂ ಉದಯವಾಣಿಯ ವಿಶೇಷ ಅಂಕ ಭಾಳ ಚೆನ್ನಾಗಿದೆ, ಅದರಾಗೇನು ಸಂಶಯ ಇಲ್ಲ. ಅದು ಲಕ್ಷ್ಮೇಶ್ವರ ತೋಳ್ಪಾಡಿಯವರದ್ದು, ಆ ಕಂಚಿಯಿಂದ ಕಾಂಬೋಜದವರೆಗೆ, ಆ 9 ಬಾಂಗ್ಲಾದೇಶದ ಕಥೆಗಳು ಎಲ್ಲ ಭಾಳ ಚೆನ್ನಾಗಿದ್ದಾವೆ. ಮತ್ತು ನಮ್ಮ ದಿವಾಕರ್ ಅವ್ರ ಕಥೆಯು ಒಂದು ನಮನೆಯದು ಓದ್ಲಿಕ್ಕೆ ಒಳ್ಳೆ ಆಗ್ತದೆ, ಕಡೆಗೆ ಏನು ಅಂತೂ ಗೊತ್ತಾಗೋದಿಲ್ಲ. ಹಾಂ ಅದು ಇರಲಿ, ಏನೇ ಇರಲಿ, ಸಾಹಿತ್ಯ ಅಂದರೆ ಹಾಗೆ ಗೊತ್ತಾದರೆ ಹೋಯ್ತು, ಅದರಿಂದ ತೊಂದರೆ ಇಲ್ಲ, ನಡೀತದೆ. ನಮ್ಮಂಥವರಿಗೆ ರಿಟೈರ್ ಆದವರಿಗೆ ಒಂದು ಸಮಯ ಕಳೆದಕ್ಕೂ ಒಳ್ಳೆ ಆಗ್ತದೆ. ಮತ್ತು ವಿಶೇಷಾಂಕಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಉದಯವಾಣಿ ವಿಶೇಷಾಂಕ ಚೆನ್ನಾಗಿದೆ, ಆಗಲಿ ಒಳ್ಳೆ ನಡೀತು, ಪ್ರತಿ ವರ್ಷ ನಡೀಲಿ. ಮತ್ತು ಸಾಹಿತ್ಯಕ್ಕೆ ಉದಯವಾಣಿ ಪಳಗಡಿಯಿಂದ ಸೇವೆ ನಡೀಲಿ. ನಮ್ಮ ತೋಟಗಾರ ಸೊಸೈಟಿಯವರು ನನಗೆ ಕೊಟ್ಟವರಿಗಂತೂ ಆ ಸಂಪೂರ್ಣ ಕೃತಜ್ಞ. ಮಹಾರಾಷ್ಟ್ರದ ಶೇತಕರಿ ಸಂಘಟನೆ ಹಾಗೆ ಇಲ್ಲಿ ಒಂದು ಸಿರಿಸಿಯಲ್ಲಿ ತೋಟಗಾರ ಸೊಸೈಟಿ ಮಾಡಿ ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೆ ರೈತರ ಪರವಾಗಿ. ವಂದನೆಗಳು.